ಲಕ್ಷಾಂತರ ಜನ ಸೇರಿದ್ರೂ ಕೂಡ ಶಾಂತ 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 ಲಕ್ಷಾಂತರ ಜನ ಸೇರಿದ್ರೂ ಕೂಡ ಬೆಂಗಳೂರು ಶಾಂತವಾಗಿತ್ತು. ಬೆಂಗಳೂರಿನ ಜವಾಬ್ದಾರಿ ಹೊತ್ತಂತಹ 10 ಡಿಸಿಪಿಗಳು ಉತ್ತಮವಾಗಿ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಲಕ್ಷಾಂತರ ಮಂದಿಯನ್ನ ನಿಭಾಯಿಸಿದ್ದಾರೆ 106 ಪೊಲೀಸರು. ಬೆಂಗಳೂರು ಪೊಲೀಸರ ಕಾರ್ಯ ಮತ್ತೆಗೆ ಶಹಬಾಜ್ ಗಿರಿಯನ್ನ ಹೇಳಲೇಬೇಕು. ಯಾಕಂದ್ರೆ ಈ ಪರಿಪ್ರಮಾಣದಲ್ಲಿ ಜನ ಸೇರಿದ್ರು ಕೂಡ ಟ್ರಾಫಿಕ್ ಜಾಮ್ ಆಗ್ಲಿ, ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗಾಗ್ಲಿ ಸಾಕ್ಷಿ ಆಗ್ಲಿಲ್ಲ. ಎಲ್ಲವನ್ನು ಕೂಡ ಸುಸೂತ್ರವಾಗಿ ನಿಭಾಯಿಸಿದ್ದಾರೆ. ಆರಂಭದಲ್ಲಿ ಶಾಂತಿ ಸೌಹಾರ್ದ ಸಭೆಯನ್ನ ಯಾವ ರೀತಿಯಾಗಿ ಒಂದು ಟ್ರಾಫಿಕ್ ಜಾಮ್ ಸಣ್ಣದಾಗಿ ಕಾಣಿಸ್ತು, ಆದ್ರೂ ಕೂಡ ಅದೆಲ್ಲವನ್ನು ಕೂಡ ಸರಿದೂಗಿಸುವಲ್ಲಿ ಪೊಲೀಸರು ಯಶಸ್ವಿಯಾದ್ರು. ಆದ್ರೆ ಈ ಶಾಂತಿ ಸೌಹಾರ್ದ ಸಭೆ ಮುಗಿಯುವವರೆಗೂ ಕೂಡ ಆ ಶಾಂತಿಯನ್ನ ಕಾಪಾಡಿಕೊಳ್ಳುವಲ್ಲಿ ಪೊಲೀಸರ ಕರ್ತವ್ಯ ಏನಿದೆ ಅಸಮರ್ಥವಾದಂತಹ ಅವರು ಕರ್ತವ್ಯವನ್ನ ನಿಭಾಯಿಸಿದ್ದಾರೆ. ಹೀಗಾಗಿ ಪೊಲೀಸರ ಕಾರ್ಯಕ್ಷಮತೆಗೆ ಶಭಾಷ್ಗಿರಿ ಹೇಳಲೇಬೇಕು. ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ಸೇರಿದ್ರು ಶಾಂತಿ ಸೌಹಾರ್ದ ಸಭೆ ಹಿನ್ನೆಲೆಯಲ್ಲಿ ಪೌರತ್ವ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ಅಲ್ಲಿ ನಡೀತು. ಇದನ್ನ ವಿರೋಧಿಸಬೇಕು, ಇದನ್ನ ಯಾವ ರೀತಿಯಾಗಿ ವಿರೋಧ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಚರ್ಚೆಯಾಗಿತ್ತು. ಇನ್ನು ಬೆಂಗಳೂರಿನ ಹಲವು ಕಡೆಯಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಮಾಹಿತಿಯನ್ನ ಕೊಡ್ತಾ ಇದ್ರು. ಈಗ ನಾಗೇಶ್ ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾರೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಟ್ರಾಫಿಕ್ ಸಮಸ್ಯೆ ಎಲ್ಲವೂ ಕೂಡ ಮುಕ್ತವಾಗಿದೆಯಾ ಈಗ ನೋಡೋಣ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಹೇಗಿದೆ ಇವಾಗ ಬೆಂಗಳೂರಿನ ಟ್ರಾಫಿಕ್ ಜಾಮ್ ನ ಪರಿಸ್ಥಿತಿ? ದಿವ್ಯ, ಈಗಾಗಲೇ ಏನು ಬೆಂಗಳೂರಿನಲ್ಲಿ ಇವತ್ತು ಪೌರತ್ವ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮುದಾಯ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಆ ಕಾರ್ಯಕ್ರಮದಲ್ಲಿ ಸುಮಾರು ಬೆಳಗ್ಗೆಯಿಂದಲೂ ಸಾಕಷ್ಟು ಲಕ್ಷಾಂತರ ಜನ ಸೇರಿ ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ಉಂಟಾಗೋದು ಬಿಟ್ಟರೆ ಬೇರೆಲ್ಲವೂ ಕೂಡ ಸಲೀಸಾಗಿ ನಡೆದಿರುವಂಥದ್ದು. ಬೆಂಗಳೂರು ಪೊಲೀಸರು ನಿನ್ನೆ ಏನು ಹೇಳಿದರು, ಶಾಂತಿ ಸುವ್ಯವಸ್ಥೆ ಕಾರ್ಯಕ್ರಮ ಏನಿದೆ ಅದು ಶಾಂತಿಯುತವಾಗಿ ನಡೀಬೇಕು, ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ರು. ಯಾವುದೇ ರೀತಿಯಾಗಿ ಕಾರ್ಯಕ್ರಮ ಸಂದರ್ಭದಲ್ಲಿ ಒಂದು ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲದೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದವರ ಜೊತೆ ಸಾಕಷ್ಟು ಸಭೆಗಳನ್ನು ಮಾಡಿ ನಾಳೆ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು, ಅಂಥ ಸಂದರ್ಭದಲ್ಲಿ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆ ಎಚ್ಚರಿಕೆಯಂತೆ ಮುಸ್ಲಿಂ ಸಮುದಾಯದವರು ಸುಮಾರು 100,000 ಎಷ್ಟು ಜನ ಸೇರಿದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೆ ರೀತಿಯಲ್ಲಿ ಪೊಲೀಸರು ತಮ್ಮ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡಿರುವಂಥದ್ದು ದಿವ್ಯ. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಟ್ರಾಫಿಕ್ ಸಮಸ್ಯೆ ಅದು ಸಹಜವಾಗಿ ಎಲ್ಲ ಈ ತರದ ಸಮಾವೇಶಗಳ ಸಂದರ್ಭದಲ್ಲಿ ಕಾಣಿಸುತ್ತೆ. ಅದು ಹೊರತುಪಡಿಸಿದ್ರೆ ಯಾವುದು ಕೂಡ ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗ್ಲಿಲ್ಲ. ಅಂದ್ರೆ ಮುಂಚೆನೆ ಹೊರಡಿಸಿದಂತಹ ಒಂದು ಸುತ್ತೋಲೆ ಏನಿದೆ ಅದು ಇಲ್ಲಿ ಪರಿಣಾಮ ಕೆಲಸ ಮಾಡ್ತು ಅಂತ ಅನ್ಸುತ್ತಾ? ಅಥವಾ ಈ ಸಭೆಗೆ ಸೇರಿದವರು ಕೂಡ ಪೊಲೀಸರ ಒಂದು ಆಜ್ಞೆಗಳೇನಿತ್ತು ಅವೆಲ್ಲವನ್ನೂ ಕೂಡ ಸರಿಯಾಗಿ ಪಾಲಿಸಿದ್ರ ಪರಿಣಾಮವಾಗಿ ಇದು ಯಶಸ್ವಿ ಆಯ್ತು ಅನ್ಬೋದಾ? ಖಂಡಿತವಾಗ್ಲೂ ದಿವ್ಯ, ಈಗಾಗಲೇ ಎರಡನ್ನೂ ಗಮನಿಸಬೇಕಾಗತ್ತೆ. ನಾವು ಪ್ರಮುಖವಾಗಿ ಒಂದು ಈ ಸಭೆಗೂ ಮುನ್ನ ಮುಸ್ಲಿಂ ಸಮುದಾಯದ ಜೊತೆ ಪೊಲೀಸರು ಖುದ್ದು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತಾರೆ. ನಾಳೆ ನಡೆಯುವಂಥ ಸಂದರ್ಭ ಸಭೆ ಏನಿದೆ ಆ ಸಭೆಯಲ್ಲಿ ಎಷ್ಟೇ ಜನ ಸೇರಿದರೂ ಪರವಾಗಿಲ್ಲ, ನಾವು ಸೆಕ್ಯೂರಿಟಿಯನ್ನು ಕೊಡ್ತೇವೆ, ಆದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅವು ಎಲ್ಲ ರೀತಿಯ ಮನವರಿಕೆಯನ್ನು ಮಾಡಿಕೊಟ್ಟಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಪೊಲೀಸರಿಗೆ ಮುಸ್ಲಿಂ ಸಮುದಾಯವು ಕೂಡ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಆ ಒಂದು ಸಹಕಾರ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ಹೇಳ್ಕೊಂಡಿದ್ರು ಅದು ಯಶಸ್ವಿಯಾಗಿರುವಂಥದ್ದು. ಯಾಕಂದರೆ ಅವರು ಸಮುದಾಯದವರು, ನಾವು ಶಾಂತಿಯನ್ನು ಕಾಪಾಡ್ತೇವೆ, ಯಾವುದೇ ರೀತಿಯ ಅಹಿತಕರ ಘಟನೆಗೆ ನಾವು ಆಸ್ಪದವನ್ನು ಕೊಡೋದಿಲ್ಲ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಮಾತನ್ನು ಕೊಟ್ಟಿದ್ರು, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗೆ ಸಾಕ್ಷಿ ಆಗದಂತೆ ನೋಡ್ಕೊಳ್ತೇವೆ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿದ್ರು. ಆ ಒಂದು ಮಾತಿನಂತೆ ಈಗ ಮುಸ್ಲಿಂ ಸಮುದಾಯದವರು ಕೂಡ ನಡೆದುಕೊಂಡಿರುವಂಥದ್ದು, ಜೊತೆಗೆ ಪೊಲೀಸರು ಕೂಡ ಈ ಒಂದು ಸಂದರ್ಭದಲ್ಲಿ ಜನರು ಸೇರಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೆ ಇರುವಂತೆ ನೋಡಿಕೊಂಡಿರುವಂಥದ್ದು ಎಲ್ಲರೂ ಪ್ರಶಂಸೆಗೆ ಒಂದು ಕಾರಣವಾಗಿರುವಂಥದ್ದು ದಿವ್ಯ. ಥ್ಯಾಂಕ್ ಯು ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ.